ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 6 ಪೇಜ್ ನಂಬರ್ 113. ಕ್ರಿಸ್ತಶಕ ಅಕ್ಟೋಬರ್ 1874 ಭೂಮಿಯ ಮಹಾಜೂಬಿಲಿಯ ಪ್ರಾರಂಭದ ದಿನಾಂಕವಾಗಿದೆ. 80 ವರ್ಷಗಳು ನಾವೀಗಾಗಲೇ ಈ ರೌದ್ರದ ದಿನದಲ್ಲಿ 14 ವರ್ಷ ಕಳೆದಿದ್ದೇನೆ ಹಾಗೂ ಅಭ್ಯುದಯಕ್ಕಾಗಿ ತ್ವರಿತ ಸಿದ್ಧತೆ ನಡೆಸಲು ಹೆಣಗಾಡುತ್ತಿದ್ದೇವೆ ಹಾಗೂ ಸುವಾರ್ತಕದ ಸುಗ್ಗಿ ಘಟನೆಗಳೆಲ್ಲವೂ ಈ 40 ವರ್ಷಗಳ ಕಾಲದಲ್ಲಿ ನೆರವೇರುವುದು. ಬರಲಿರುವ 26 ವರ್ಷಗಳು ಪ್ರಸ್ತುತ ಕಾಲದಿಂದ ಬರೆದಿರುವುದನ್ನೆಲ್ಲ ನೆರವೇರಿಸಲು ಸಾಕಷ್ಟಾಗುತ್ತದೆ. ಓದುಗರಲ್ಲಿ ಯಾರೂ ನಮ್ಮ ಪುನರ್ವಶದ ಬಗ್ಗೆ ಯಾವುದೇ ಪುರಾವೆಗಳಲ್ಲ ಎಂದು ಅಥವಾ ನೀತಿಯ ಸೂರ್ಯನು ಇನ್ನೂ ಜಿಯೋನಿನ ಕಾವಲಿನ ಬುರುಜು ಸರಿದು ಹೋಗುತ್ತಿಲ್ಲ, ಲೋಕವನ್ನು ಜ್ಞಾನೋದಯಗೊಳಿಸುತ್ತಿಲ್ಲ ಎಂಬ ಯಾವುದೇ ತೀರ್ಮಾನಕ್ಕೆ ಅವಸರವಾಗಿ ಬಾರದಿರಲಿ. ಅದಕ್ಕೆ ವ್ಯತಿರಿಕ್ತವಾಗಿ ಆತನು ನಾವೀಗಾಗಲೇ ಮರೆಯಾಗಿದ್ದ ಸಂಗತಿಗಳು ಪ್ರಕಟವಾಗುವ ಆ ದಿನದಲ್ಲಿ ಇದ್ದೇವೆ ಎಂಬುದನ್ನು ಮನನ ಮಾಡಲಿ. ಪುನರ್ವಶದ ಮೊದಲನೆಯ ಕಾರ್ಯವು ಹಳೆಯ ಮತ್ತು ಶಿಥಿಲವಾಗುತ್ತಿರುವ ರಚನೆಯನ್ನು ತಕ್ಕ ರೀತಿಯಲ್ಲಿ ಮುರಿದು ಬೀಳಿಸುವುದೇ ಆಗಿದೆ ಹಾಗೂ ನೂತನ ಸಂಗತಿಗಳು ಆ ಸ್ಥಳವನ್ನು ಆಕ್ರಮಿಸುವುದು ಎಂಬುದನ್ನು ನೆನಪಿಡಲಿ. ಅತ್ಯಂತ ಸೌಭ್ಯನಾದ ವೈದ್ಯನ ಮೊಟ್ಟ ಮೊದಲನೆಯ ಕಾರ್ಯ ಗಾಯವನ್ನು ಬಿಚ್ಚುವುದು ಮತ್ತು ಅದನ್ನು ಶುದ್ಧಿಗೊಳಿಸಿ ಅದು ಸಂಪೂರ್ಣವಾಗಿ ಗುಣವಾಗಲಿಕ್ಕಾಗಿ ರೋಗಿಗೆ ಅಗತ್ಯವಿದ್ದಂತೆ ಅದನ್ನು ಕತ್ತರಿಸಿ ತೆಗೆಯುವುದು. ಅಂತಹ ಸೇವೆಯು ನೋವನ್ನುಂಟು ಮಾಡುತ್ತದೆ ಮತ್ತು ಅದನ್ನು ರೋಗಿಯು ಆ ಸಮಯದಲ್ಲಿ ಸ್ವಲ್ಪವಾದರೂ ಮೆಚ್ಚಿಕೊಳ್ಳುವುದಿಲ್ಲ ಎಂಬುದನ್ನು ಕೇಳಬೇಕಾದಿಲ್ಲ. ಹೀಗೆ ಇದು ಮಹಾವೈದ್ಯನ ಪುನರ್ವಶ ಕಾರಣ ಜೀವದಾಯಕನ ಕಾರ್ಯವಾಗಿದೆ. ಆತನು ಗುಣಪಡಿಸುವ ಸಲುವಾಗಿಯೇ ಗಾಯಗೊಳಿಸುತ್ತಾನೆ. ಸಭೆಯಲ್ಲಿ ಮತ್ತು ಲೋಕದಲ್ಲಿರುವ ಸಂಕಟಗಳು ಮತ್ತು ಸೋಸುವಿಕೆಯು ಶುದ್ಧೀಕರಿಸುವ ಮತ್ತು ಛೇದಿಸಿ ತೆಗೆಯುವ ಅಗತ್ಯವು ಪುನರ್ವಶದ ಮತ್ತು ಕಾರ್ಯದಲ್ಲಿ ಬಹಳ ಮುಖ್ಯವಾಗಿದೆ. ಸಂಕೇತದಲ್ಲಿ ಜೂಬಿಲಿಯ ವರ್ಷವು ಪ್ರಾರಂಭವಾಗುವಾಗ ತುತ್ತೂರಿಯನ್ನು ಮುಳುಗಿಸಿ ದೇಶದ ನಿವಾಸಿಗಳೆಲ್ಲ ಬಿಡುಗಡೆಯನ್ನು ಸಾರಿ ತಿಳಿಸಬೇಕು. ಯಾಜಕ ಕಾಂಡ 25:10 ವಚನ. ಸಂಕೇತವಾದ 7ನೇ ತುತ್ತೂರಿ ಮುಳುಗುವಾಗ ಪ್ರತಿ ಸಂಕೇತದವರು ಒಳಪ್ರವೇಶಿಸುತ್ತಾರೆ. ಮುಳುಗುವಾಗ ಅದು ಕಡೆಯ ತುತ್ತೂರಿ, ದೇವರ ತುತ್ತೂರಿ. ಅದು ನಿಜವಾಗಿಯೂ ಮಹಾ ತುತ್ತೂರಿಯಾಗಿದೆ. ಅದು ಎಲ್ಲ ಸೆರೆಯಾಳುಗಳಿಗೆ ಬಿಡುಗಡೆಯನ್ನು ಸಾರುತ್ತದೆ ಮತ್ತು ಮೊದಲಿಗೆ ಇದರ ಅರ್ಥವೇನೆಂದರೆ ಅವಧಿ ಮೀರಿದ ಅನೇಕ ಬಾಧ್ಯತೆಗಳನ್ನು ಮತ್ತು ಸವಲತ್ತುಗಳನ್ನು ವಶ ಒಪ್ಪಿಸಿ ರೂಢಿ ಪದ್ಧತಿ ಗಲಿಬಿಲಿಯ ಅಡಚಣೆಗಳು ಬಗೆಹರಿಯದ ಸಾಮಾನ್ಯ ಸಮಯ ಇತ್ಯಾದಿಗಳು ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಲೂಕ 2:10 ವಚನ ಎನ್ನುವುದು ಕಂಡುಬರುತ್ತದೆ. ಪ್ರಾರಂಭದ ಕ್ಷೋಭೆಯಲ್ಲಿ ನೂತನ ಯುಗದ ಜೂಬಿಲಿ ತುತ್ತೂರಿಯನ್ನು ಕೇಳಿಸಿಕೊಳ್ಳುವಾಗ ಪ್ರತಿಯೊಬ್ಬರೂ ಅದರ ಅನೇಕ ವೈಶಿಷ್ಟ್ಯಗಳಲ್ಲಿ ಯಾವುದರಿಂದಲಾದರೂ ಅವಗಾಗುತ್ತಾರೆ ಮತ್ತು ಬೇರೆ ಏನನ್ನೂ ಗಮನಿಸುವುದಿಲ್ಲ. ಕೆಲವರು ಅದರ ಯುಕ್ತತೆಯನ್ನು ಗಮನಿಸುವವರಾಗಿ ಸರ್ಕಾರಿ ಸುಧಾರಣೆಯನ್ನು ಕಾಯಂ ಆದ ಸೈನ್ಯದ ಮತ್ತು ಹೊರೆಯಾದ ಅದರ ಸುಂಕದ ರದ್ದುಪಡಿಸುವಿಕೆಗೆ ಒತ್ತಾಯಪಡಿಸುತ್ತಾರೆ. ಮತ್ತೊಬ್ಬರು ಶ್ರೀಮಂತ ಕುಲದ ಅಧಿಕಾರಿಗಳನ್ನು ರದ್ದುಪಡಿಸುವಂತೆ ಮತ್ತು ಪ್ರತಿ ಮನುಷ್ಯನಿಗೂ ಆತನ ಪುರುಷಯೋಗ್ಯ ಗುಣಗಳನ್ನು ಗುರುತಿಸುವಂತೆ ಒತ್ತಾಯಿಸಲಾಗುತ್ತದೆ. ಇತರರು ಭೂಮಾಲೀಕತ್ವವನ್ನು ರದ್ದುಪಡಿಸುವಂತೆಯೂ ಅಗತ್ಯತೆಗೆ ಸಾಮರ್ಥ್ಯಕ್ಕೆ ಮತ್ತು ಉಪಯೋಗಿಸುವ ಇಚ್ಛೆ ತಕ್ಕಂತೆ ಹಿಡುವಳಿಕೆದಾರಿಗಾಗಿ ಮೊದಲ ಆದ್ಯತೆಯಾಗಬೇಕೆಂದು ಹಕ್ಕಿನಿಂದ ಹೇಳಿಕೊಳ್ಳುತ್ತಾರೆ. ಮತ್ತೆ ಕೆಲವರು ನಿಷೇಧಾಜ್ಞೆ ಮುಂತಾದವುಗಳ ಮೂಲಕ ಕಾನೂನುಗಳಿಂದ ಮಿತಚಾರ ಸುಧಾರಣೆಗಾಗಿ ಒತ್ತಾಯಿಸುತ್ತಾರೆ. ಸಮಾಜಗಳ ಕ್ರಮಗಳು ಈ ಕೆಡುಕನ್ನು ಸರಪಣಿಯಿಂದ ಬಿಗಿಯುತ್ತವೆ ಮತ್ತು ಹಣದಾಸೆಗಾಗಿ ಜೊತೆ ಮಾನವರಿಗೆ ಬಲೆ ಬೀಸಿ ಅವರನ್ನು ಗುಲಾಮರನ್ನಾಗಿ ಮಾಡಿ ನಾಶಪಡಿಸುವ ಮತ್ತು ಅವರ ಬಳಲಿಕೆಯನ್ನು ಅವರ ಬಲಹೀನತೆಯಾಗುವಂತೆ ಮತ್ತಷ್ಟು ಬಿಗಿ ಮಾಡುವವರನ್ನು ಅವರ ರಕ್ತದಿಂದ ಕೊಬ್ಬಿನಿಂದ ವೈಭವಿಸುವವರನ್ನು ಬಂಧಿಸುವಂತೆ ಒತ್ತಾಯಿಸುತ್ತಾರೆ. ಇತರರು ಬಲಹೀನರನ್ನು ಇತರರ ಮೇಲೆ ಆತುಕೊಂಡಿರುವವರನ್ನು ಹಿಂಸೆ ಪಡಿಸುವ ಸಾಮರ್ಥ್ಯವುಳ್ಳವರನ್ನು ನಿಷೇಧಿಸುವಂತೆ ಕ್ರೂರ ವಿರೋಧಿಗಳ ಸಮಾಜಗಳನ್ನು ಸ್ಥಾಪಿಸಿಕೊಳ್ಳುತ್ತಾರೆ. ಇತರರು ದುರಾಚಾರವನ್ನು ಮತ್ತು ದುರ್ನಡತೆಗಳಿಸುವ ಸಾಹಿತ್ಯವನ್ನು ನಿಗ್ರಹಿಸುವ ಸಂಘವನ್ನು ಸ್ಥಾಪಿಸುತ್ತಾರೆ. ಇತರರು ಆಹಾರ ಮುಂತಾದವುಗಳ ಕಲಬೆರಕೆಯನ್ನು ಪರೀಕ್ಷಿಸುವಂತೆ ಮತ್ತು ಹೆಚ್ಚು ಲಾಭದ ದುರಾಸೆಯಿಂದ ಆಹಾರ ಇತ್ಯಾದಿಗಳ ಬೆರಕೆ ಮಾಡಿ ಆಹಾರವನ್ನು ಹೆಚ್ಚು ಅಪಾಯಕಾರಿಯನ್ನಾಗಿ ಮಾಡುವವರನ್ನು ಬಹಿರಂಗಪಡಿಸಿ ಅವರಿಗೆ ಶಿಕ್ಷೆಯಾಗುವಂತೆ ಅವರ ಮೇಲೆ ಮೊಕದ್ದಮ್ಮೆ ದಾಖಲಿಸುವ ಕಲಬೆರಕೆ ವಿರೋಧಿ ಸಂಘಗಳನ್ನು ಸ್ಥಾಪಿಸುತ್ತಾರೆ. ಜನರ ಜೀವ ಮತ್ತು ಆರೋಗ್ಯ ರಕ್ಷಣೆಗಾಗಿ ಅನೇಕ ಕಾನೂನುಗಳು ಮಾಡಿದ್ದಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.